ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ವಾಕಿಂಗ್ ಟೂರ್ಸ್. ಬರೆದವರು ಆರ್ ಎಲ್ ಸ್ಟೀವನ್ಸನ್. ಈ ಕೃತಿಯಲ್ಲಿ ನಾವು ವಾಕಿಂಗ್ ಮಾಡುವ ಅಗತ್ಯತೆ ಮತ್ತು ಅದರಿಂದ ಸಿಗುವಂಥ ಸಂತೃಪ್ತಿ, ಯಾಕೆ ಅದನ್ನು ಮಾಡಬೇಕು, ಅದರ ಇಂಪಾರ್ಟೆನ್ಸನ್ನು ನೋಡೋಣ. ಹಾಗಿದ್ರೆ ಬನ್ನಿ ಇದರ ಸಮ್ಮರಿ ನೋಡೋಣ. ವಾಕಿಂಗ್ ಅನ್ನೋದು ಬರೀ ನಾಲ್ಕು ಕಡೆಯ ದೃಷ್ಟಿಯನ್ನು ಹಾಯಿಸ್ಲಿಕ್ಕೆ ಅಥವಾ ಸುತ್ತಮುತ್ತ ನೋಡಲಿಕ್ಕೆ ಮಾತ್ರ ಅಲ್ಲ. ಹಾಗೆ ನಾವು ಬರೀ ನಮ್ಮ ಸುತ್ತಮುತ್ತ ವೀಕ್ಷಣೆ ಮಾಡಲಿಕ್ಕೆ ಮಾತ್ರ ಹೋಗೋದಾದರೆ ನಾವು ವೆಹಿಕಲ್ ಮೂಲಕವೂ ಹೋಗ್ಬೋದಲ್ವಾ? ಕಾರ್, ಬಸ್ ಅಥವಾ ಸ್ಕೂಟರ್ ಅಥವಾ ಟ್ರೈನ್ನ ಮೂಲಕವೂ ನಮ್ಮ ಪರಿಸರ ವೀಕ್ಷಣೆಗೋಸ್ಕರ ಹೋಗ್ಬೋದು. ಆದರೆ ವಾಕಿಂಗ್ಗೆ ಯಾಕೆ? ವಾಕಿಂಗ್ನಲ್ಲಿ ಒಂದು ಬೇರೆ ರೀತಿಯ ಎಂಜಾಯ್ಮೆಂಟ್ ಸಿಗ್ತದೆ. ಆರಂಭದಲ್ಲಿ ವಾಕಿಂಗ್ ಅನ್ನೋದು ತುಂಬ ಪೇನ್ಫುಲ್ ಹಾಗೂ ಬೋರಿಂಗ್ ಆಗಿರ್ತದೆ. ತುಂಬ ನೋವನ್ನು ಕೊಡ್ಬೋದು, ಇದು ಸಾಕು ಅನ್ನಿಸ್ಬೋದು. ಬೇರೆ ಹಾಗೆ ವಾಕ್ ಮಾಡ್ತಾ ಮಾಡ್ತಾ ತುಂಬ ಎಂಜಾಯ್ಮೆಂಟ್ ಅಥವಾ ಜಾಯ್ಫುಲ್ ಫೀಲ್ ಆಗ್ತದೆ. ರೈಟರ್ ವಾಕಿಂಗ್ನ ಕೆಲವು ರೂಲ್ಸಿನ ಕುರಿತು ಹೇಳ್ತಾರೆ. ವಾಕ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಚಲನೆಯ ವೇಗ ನಿಧಾನವಾಗಿರಬೇಕು. ಅಂದರೆ ತುಂಬ ನಿಧಾನ ಕೂಡ ಅಲ್ಲ, ಹಾಗೆ ಅತಿಯಾದ ವೇಗ ಕೂಡ ಅಲ್ಲ. ಅಂದರೆ ಒಂದು ನಾರ್ಮಲ್ ರೀತಿಯ ನಡಿಗೆ ಇರಬೇಕು. ಹಾಗೆಯೇ ನಮ್ಮ ವಾಕಿಂಗ್ನ ಆನಂದ, ಎಂಜಾಯ್ಮೆಂಟ್ ಏನಿದೆ ಅದು ತುಂಬ ಹೊತ್ತಿನ ತನಕ ಇರುವಂತಿರಬೇಕು. ನಾವು ವೇಗವಾಗಿ ಒಂದೇ ಸಲ ಹೋದರೆ ಆ ಎಂಜಾಯ್ಮೆಂಟ್ ನಮಗೆ ಸಿಗುವುದಿಲ್ಲ. ಹಾಗೆ ತುಂಬ ಸ್ಲೋ ಅನ್ನಿಸಿದ್ರೂ ಎಂಜಾಯ್ ಅನ್ನಿಸೋದಿಲ್ಲ. ಒಂದು ಮುಖ್ಯ ಅಂಶ ವಾಕ್ ಮಾಡಲಿಕ್ಕೆ ಇರಬೇಕಾದಾಗ ನಾವು ತಗೊಳ್ಬೇಕಾದದ್ದು ಏನಂದರೆ, ವಾಕಿಂಗ್ ಯಾವತ್ತೂ ನಾವು ಅಲೋನಾಗಿ ಹೋಗಬೇಕು, ಸಿಂಗಲ್ ಆಗಿ ಹೋಗಬೇಕು. ಜೊತೆಗಾರರನ್ನು ಫ್ರೆಂಡ್ಸನ್ನು ಕರ್ಕೊಂಡು ಮಾತಾಡಿಕೊಂಡು ಹೋದರೆ ಆ ಎಂಜಾಯ್ಮೆಂಟ್ ಸಿಗೋದಿಲ್ಲ. ಆದರೂ ನಮ್ಮ ಜೊತೆ ಕರ್ಕೊಂಡು ಹೋದರೆ ನಾವು ಬರೀ ಮಾತಿನಲ್ಲಿ ಬ್ಯುಸಿ ಆಗ್ತೇವೆ ಬಿಟ್ಟರೆ, ಅದು ಇದು ಕಾಲ ಮಾತಾಡಿಕೊಂಡು ಕಾಲಹರಣ ಮಾಡ್ತೇವೆ ಬಿಟ್ಟರೆ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಅಥವಾ ನಮ್ಮ ಇನ್ನರ್ ಏನು ಎನರ್ಜಿ ಇದೆ ಅಥವಾ ನಮ್ಮ ಪೀಸ್ಫುಲ್ ಮೈಂಡ್ ಏನಿದೆ ಅದರ ಕಡೆ ಗಮನವೇ ಕೊಡೋದಿಲ್ಲ. ರೈಟರ್ ಸ್ಟೀವನ್ಸನ್ ಕೂಡ ಹೆಝ್ಲೆಟ್ನ ಜೊತೆಗೆ ತನ್ನ ಮಾತನ್ನು ಸೇರಿಸ್ತಾರೆ. ಹೆಝ್ಲೆಟ್ ಕೂಡ ತನ್ನ ಕೃತಿಯಲ್ಲಿ ಅದನ್ನೇ ಬರೆದಿದ್ದಾರೆ. ತನ್ನ ಎಸ್ಸೆಯಲ್ಲಿ, ಯಾವತ್ತೂ ನಾನು ಹೊರಗೆ ಟೂರ್ ಅಥವಾ ವಾಕಿಂಗ್ ಹೋದಾಗ ಒಬ್ಬನೇ ಹೋಗಲಿಕ್ಕೆ ಬಯಸ್ತೇನೆ, ನನ್ನ ಗೆಳೆಯರನ್ನು ಕರ್ಕೊಂಡು ಹೋಗೋದಿಲ್ಲ, ಯಾಕಂದರೆ ಗೆಳೆಯರನ್ನು ಕರ್ಕೊಂಡು ಹೋದರೆ ಮಾತಿನಲ್ಲೇ ಸಮಯ ವ್ಯರ್ಥ ಆಗ್ತದೆ, ನಾನು ಹೋದ ಪರ್ಪಸಲ್ಲಿ ಈಡೇರೋದೇ ಇಲ್ಲ. ದಿನಗಳಲ್ಲಿ ವಾಕ್ ಮಾಡೋದು ತುಂಬ ಬೋರಿಂಗ್ ಮತ್ತು ಪೇನ್ಫುಲ್ ಅನ್ನಿಸ್ತದೆ. ವಾಕ್ ಮಾಡುವಾಗ ಬೆನ್ನಲ್ಲಿ ಒಂದು ಬ್ಯಾಗ್ ಹಾಕ್ಕೊಂಡಿದ್ರಂತೂ ಅದರ ಕಷ್ಟ ಹೇಳಲಿಕ್ಕೆ ಆಗೋದೇ ಇಲ್ಲ. ತುಂಬ ಭಾರ ಅನ್ನಿಸ್ಬಿಡ್ತದೆ ಸ್ವಲ್ಪ ಹೋದಾಗಲಿ, ಸ್ವಲ್ಪ ನಡೆದಾಗಲಿ. ಆಗ ಅನ್ನಿಸ್ತದೆ ಬ್ಯಾಗನ್ನು ಎಲ್ಲಿಯಾದರೆ ಎತ್ತಿಡೋದಾ ಅಥವಾ ಮನೆಗೆ ಹೋಗಿ ರೆಸ್ಟ್ ಮಾಡೋದಾ? ಈ ಎಲ್ಲ ಕ್ವೆಶ್ಚನ್ಗಳು ನಮ್ಮ ತಲೆಯಲ್ಲಿ ಬರ್ತದೆ. ಆದರೆ ಒಂದು ಹಂತದಲ್ಲಿ ವಾಕಿಂಗ್ ಮಾಡೋದೇ ಒಂದು ಹ್ಯಾಬಿಟ್ ಆಗಿ ಹೋದರೆ ಅದರ ಖುಷಿಯೇ ಬೇರೆ ರೀತಿಯಲ್ಲಿ ಇರ್ತದೆ. ತುಂಬ ಡ್ರೈವಿಂಗ್ ಹ್ಯಾಬಿಟ್ ಇರುವಂತಹ ವ್ಯಕ್ತಿಗಳಿಗೆ ಡ್ರೈವಿಂಗಿಂದ ಸಿಗುವ ಖುಷಿಯೇ ಬೇರೆ ಇರ್ತದೆ. ಅದೇ ರೀತಿ ನಾವು ಯಾವುದೇ ನಮ್ಮ ಹಾಬಿಗೆ ಸ್ಟಿಕ್ ಆನ್ ಆದರೆ ಅದರಿಂದ ಸಿಗುವಂತಹ ಸಂತೋಷ ಅಥವಾ ಜಾಯ್ ಏನಿರ್ತದೆ ಅದು ಡಿಫ್ರೆಂಟ್ ಆಗಿರ್ತದೆ, ಪ್ಲೆಜರೇ ಬೇರೆ. ಆಗೆಲ್ಲಿಯಾದರೂ ನಮಗೆ ಜಾಯ್ಫುಲ್ ಅನ್ನಿಸ್ತದೆ ಅಂತಾದರೆ ನಮ್ಮ ಬೆನ್ನ ಹಿಂದಿನ ಬ್ಯಾಗ್ ಕೂಡ ನಮಗೆ ಭಾರ ಅನ್ನಿಸೋದಿಲ್ಲ. ರೈಟರ್ ಮುಂದುವರಿತ ಹೇಳ್ತಾರೆ, ನಮ್ಮ ವಾಕಿಂಗ್ ಅನ್ನೋದು ಅಥವಾ ನಮ್ಮ ಹಾಬೀಸ್ ಯಾವತ್ತೂ ನಮ್ಮ ಪೀಸ್ ಆಫ್ ಮೈಂಡಿಗೆ ರಿಲೇಟ್ ಆಗಿರಬೇಕು, ಯಾವತ್ತು ಪೇನ್ಫುಲ್ ಅಥವಾ ಸ್ಟ್ರೆಸ್ಫುಲ್ ಅಂತ ಅನ್ನಿಸ್ಬಾರ್ದು. ವಾಕಿಂಗ್ ಮಾಡುವಂತಹ ಸಮಯದಲ್ಲಿ ನಮ್ಮ ಕೆಲಸಗಳು ಅಥವಾ ನಮ್ಮ ಬಿಸ್ನೆಸ್ ಅಥವಾ ನಮ್ಮ ಹೌಸ್ ಹೋಲ್ಡ್ ಚೋರ್ಸ್ ಏನಿದೆ ಅದರ ಬಗ್ಗೆ ಯೋಚನೆ ಮಾಡುವ ಅಗತ್ಯ ಇಲ್ಲ. ವಾಕಿಂಗ್ನಲ್ಲಿ ತುಂಬ ಜಾಯ್ಫುಲ್ ಅಥವಾ ಎಂಜಾಯ್ಮೆಂಟನ್ನು ಮಾಡ್ತಾರೆ ಅವರು ಯಾವತ್ತು ಖುಷಿಯಾಗಿರ್ತಾರೆ, ಅಂತಹ ಖುಷಿಯ ಫೀಲನ್ನು ವಾಕಿಂಗ್ ಅನ್ನೋದು ಕೊಡ್ತದೆ. ವಿಷಯಗಳಲ್ಲಿ ಜನರು ನಮ್ಮ ಬಗ್ಗೆ ಏನು ಕಮೆಂಟ್ ಮಾಡ್ತಾರೆ ಅನ್ನೋದು ನಮ್ಮ ತಲೆಗೆ ಬರೋದಿಲ್ಲ, ಅದು ಅಗತ್ಯವೂ ಇಲ್ಲ. ಮುಂದುವರೆದು ಲಾಂಗ್ ವಾಕಿನ ಕುರಿತು ಹೇಳ್ತಾರೆ. ಮಧ್ಯದಲ್ಲಿ ಸಣ್ಣ ಸಣ್ಣ ಬ್ರೇಕ್ಗಳನ್ನು ತಗೊಳ್ಳೋದ್ರಿಂದ ವಾಕಿಂಗ್ ಕೂಡ ಜಾಯ್ಫುಲ್ ಆಗಿರ್ತದೆ, ಮತ್ತು ನಮ್ಮ ಮನಸ್ಸಿಗೂ ನಮ್ಮ ದೇಹಕ್ಕೂ ಸ್ವಲ್ಪ ರೆಸ್ಟ್ ಸಿಗ್ತದೆ. ಅವಧಿಯಲ್ಲಿ ಬ್ಯಾಗನ್ನು ಎತ್ತಿಕೊಂಡು ನಡೆದಾಡುವ ವ್ಯಕ್ತಿ ತನ್ನ ಬ್ಯಾಗನ್ನು ಇಟ್ಟು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ವಾಕಿಂಗ್ ಮಾಡುವ ವ್ಯಕ್ತಿ ತನ್ನ ಸುತ್ತಮುತ್ತ ಇರುವ ಪ್ರಕೃತಿಯನ್ನು ಆಸ್ವಾದಿಸಬಹುದು, ಹಾಗೆಯೇ ಆ ರೆಸ್ಟಿನ ಅವಧಿಯಲ್ಲಿ ಸಿಗರೇಟ್ ಕೂಡ ಸೇದಬಹುದು ಅಂತ ಕವಿ ಹೇಳ್ತಾರೆ. ಮಾಡುವ ವ್ಯಕ್ತಿಯನ್ನು ರೈಟರ್ ಇಲ್ಲಿ ವಾಕರ್ ಅಂತ ಕರೀತಾರೆ. ಈ ವಾಕರ್ ರೆಸ್ಟ್ ಮಾಡಿ ವಾಕ್ ಮಾಡೋದರಿಂದ ತುಂಬ ಸಂತೋಷವನ್ನು ಅನುಭವಿಸ್ತಾನೆ. ಆ ಪ್ರಥಮ ಹೆಜ್ಜೆಗಳೆಲ್ಲ ಅವನಿಗೆ ತುಂಬ ಸಂತೋಷಕರವಾಗಿರ್ತದೆ. ಮುಂದುವರೆದು ಹೇಳ್ತಾರೆ, ಈ ವಾಕರ್ಗೆ ನೈಟ್ ವಾಕ್ ಮಾಡೋದಂದರೆ ತುಂಬ ಇಷ್ಟ. ವಾಕ್ ಮಾಡೋಗಿನ ಖುಷಿಯೇ ಬೇರೆ ರೀತಿಯಲ್ಲಿ ಇರ್ತದೆ. ಆ ಸಮಯದಲ್ಲಿ ಯಾವುದಾದ್ರೂ ನಶೆಯನ್ನು ಕೂಡ ಸೇವಿಸಬಹುದಾಗಿದೆ. ಯಾವುದಾದ್ರೂ ಒಳ್ಳೆಯ ಪುಸ್ತಕವನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾವುದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದುವರಿತ ಹೇಳ್ತಾರೆ, ಸಂಜೆ ಸನ್ಸೆಟ್ನ ಸಮಯದಲ್ಲಿ ವಾಕ್ ಮಾಡೋದು ತುಂಬ ಸಂತೋಷಕರವಾಗಿರ್ತದೆ. ಅದು ಈ ಕೊಳ ಅಥವಾ ಫೂಲ್ಗಳೇನಿರ್ತದೆ, ಸ್ವಿಮ್ಮಿಂಗ್ ಫೂಲ್ ಇರ್ಬೋದು ಅಥವಾ ಪಾಂಡ್ಗಳೇನಿರ್ಬೋದು, ಅದರ ಸುತ್ತಮುತ್ತ ಓಡಾಡಿಕೊಂಡು ಅಲ್ಲಿ ಸಣ್ಣ ಸಣ್ಣ ಪೊದೆಗಳ ಹತ್ತಿರ ಕೂತ್ಕೊಂಡು ಅಥವಾ ಆ ನೀರಿನಲ್ಲಿರುವ ಮೀನನ್ನು ನೋಡೋದು ಅದೊಂದು ತುಂಬ ಆಹ್ಲಾದಕರವಾದ ಸಮಯವಾಗಿದೆ. ವಾಕಿಂಗ್ನ ಸಮಯದಲ್ಲಿ ನಾವು ಒಬ್ಬರೇ ಏಕಾಂಗಿಯಾಗಿರ್ತೇವೆ, ಮತ್ತು ನಮ್ಮ ಮನಸ್ಸು ತುಂಬ ಸ್ವತಂತ್ರವಾಗಿರ್ತದೆ. ನಾವು ನಮ್ಮ ಮನಸ್ಸನ್ನು ಸ್ವತಂತ್ರವಾಗಿ ಬಿಡಬಹುದು.
ಸಮಯದಲ್ಲಿ ಯಾವ ಯೋಚನೆಗಳನ್ನಾದರೂ ಮಾಡಬಹುದು. ನಮ್ಮ ಗೆಳೆಯನ ಯಶಸ್ಸನ್ನು ಅಥವಾ ನಮ್ಮ ಯಶಸ್ಸನ್ನು ಅಥವಾ ನಮ್ಮ ಯಶಸ್ಸಿನ ಬೇರೆ ಬೇರೆ ಮೆಟ್ಟಿಲುಗಳು ಯಾವುದು ಅಥವಾ ಮುಂದೆ ನಾನು ಯಾವ ಸ್ಟೆಪ್ಗಳನ್ನು ತಗೊಳ್ಬೇಕು ನನ್ನ ಯಶಸ್ಸಿನ ಕಡೆಗೆ, ಇದೆಲ್ಲದರ ಕುರಿತಾಗಿ ವ್ಯಕ್ತಿ ಯೋಚಿಸಬಹುದು. ವಾಕ್ ಮಾಡೋದ್ರಿಂದ ನಮ್ಮ ಎನರ್ಜಿ ವೇಸ್ಟ್ ಆಗ್ತದೆ, ಶರೀರಕ್ಕೆ ಏನೋ ಬಾಧೆಯಾದಾಗ ಅನಿಸ್ತದೆ, ಆದರೂ ನಮ್ಮ ಮನಸ್ಸಿಗೆ ಒಂದು ರೀತಿಯ ಸಂತೋಷ ಸಿಗ್ತದೆ, ಒಂದು ಜಾಯ್ಫುಲ್ ಫೀಲ್ ನಮಗಾಗ್ತದೆ. ವಾಕ್ ಮಾಡೋ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾನೊಂದು ದೊಡ್ಡ ಫಿಲಾಸಫರ್ ಎಂದು. ನಾನೊಬ್ಬ ದೊಡ್ಡ ಫಿಲಾಸಫರ್, ಹಾಗೆಯೇ ನನ್ನ ಸುತ್ತಮುತ್ತ ಇರುವವರೆಲ್ಲ ಮೂರ್ಖರು ಅಂತ ಅವನು ಅಂದ್ಕೊಳ್ತಾನೆ ಅಂತ ಕವಿ ಹೇಳ್ತಾರೆ. ಯಾಕಂದರೆ ಅವನು ವಾಕ್ ಮಾಡ್ತಾ ಅವನಿಗೆ ಅಷ್ಟೊಂದು ಸಂತೋಷ ಅಥವಾ ಹ್ಯಾಪಿ ಫೀಲ್ ಆಗಿರ್ತದೆ, ಹಾಗೆ ಅವನ ಸುತ್ತಮುತ್ತ ಜನರು ಅದನ್ನೆಲ್ಲ ಮಿಸ್ ಮಾಡಿಕೊಂಡಿರ್ತಾರೆ. ಮುಂದುವರಿತ ರೈಟರ್ ಬರೀತಾರೆ, ನಮಗೆ ಗೊತ್ತಿಲ್ಲ ಈ ವಾಕರ್ ಇಂಟೆಲಿಜೆಂಟ ಅಥವಾ ಮೂರ್ಖನ. ಆದರೆ ಈ ಮಾತು ಸತ್ಯ, ಸೂರ್ಯೋದಯ ಆಗುವ ಮೊದಲೇ ಈ ವಾಕರ್ ಎದ್ದು ತನ್ನ ನಡಿಗೆಯನ್ನು ಆರಂಭಿಸಬೇಕು ಅನ್ನೋದು. ಈ ಮಾತಿನೊಂದಿಗೆ ರೈಟರ್ ಈ ಕೃತಿಯನ್ನು ಮುಗಿಸ್ತಾರೆ, ಈ ಎಸ್ಸೆಯನ್ನು ಮುಗಿಸ್ತಾರೆ. ಇದರ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.